ನಾವು 224 ವಿಧಾನಸಭಾ ಕ್ಷೇತ್ರಗಳಲ್ಲಿ ನಮ್ಮ ಪ್ರಯತ್ನ ನಾನು ನಿಮಗೆ ಗುಜರಾತ್ ಮಾದರಿ ಅಂತ ಹೇಳಿದೆ ಅಲ್ಲಿ 182 ಕ್ಕೆ 156 ಸ್ಥಾನವನ್ನು ಗಳಿಸಿದ್ದೇವೆ ಪ್ರತಿಶತ 80 ಕ್ಕೂ ಹೆಚ್ಚು ಸ್ಥಾನವನ್ನು ನಾವು ಗೆದ್ದಿದ್ದೇವೆ ನಮ್ಮ ಗುರಿಯೂ ಅಷ್ಟೇನೆ 224 ಕ್ಷೇತ್ರಗಳಲ್ಲಿ ಪ್ರಾಮಾಣಿಕ ಪ್ರಯತ್ನ ಫಲಾನುಭವಿಗಳ ಜೊತೆಗೆ ಭಾರತೀಯ ಪಾರ್ಟಿಯನ್ನು ಕನೆಕ್ಟ್ ಮಾಡಿದ್ರೆ ನಾವು ಸೋಲುವ ಪ್ರಶ್ನೆ ಯಾವ ಕ್ಷೇತ್ರದಲ್ಲೂ ಬರೋದಿಲ್ಲ ಎಲ್ಲ ಕ್ಷೇತ್ರಗಳಲ್ಲೂ ಗೆದ್ದೇ ಗೆಲ್ತೇವೆ ಫಲಾನುಭವಿಗಳನ್ನು ಪಕ್ಷದ ಜೊತೆ ಕನೆಕ್ಟ್ ಮಾಡಬೇಕು ಅದಕ್ಕಾಗಿ ಬೇಕಾಗಿರುವಂಥ ಯೋಜನೆಯನ್ನು ಸಿದ್ಧಪಡಿಸಿದೆ ಯಾತ್ರೆ ಹತ್ತತ್ರ ಫೆಬ್ರವರಿ 1st ಪ್ರಾರಂಭ ಆಗ್ಬೋದು ಬಜೆಟ್ ಸೆಷನ್ ಮುಗಿದ ನಂತರ 10th ಟೆಂಟಿಟಿವ್ ಆಗಿ 3rd ಆಸುಪಾಸಿನಲ್ಲಿ ಮಹಾ ಸಂಗಮ ದಾವಣಗೆರೆಯಲ್ಲಿ ನಡೆಯುತ್ತೆ ರಥಯಾತ್ರೆಯ ಮಾದರಿಯಲ್ಲಿ ನಾವು ಗೆಲ್ಲುವ ಸಾಮರ್ಥ್ಯ ಇರುವವರನ್ನು ಈಗಾಗಲೇ ಪಕ್ಷದ ಒಳವ್ಯವಸ್ಥೆ ಒಳಗಡೆ ಮೊದಲ ಹಂತದಲ್ಲಿ ಗುರುತಿಸುವಂಥ ಕೆಲಸವೂ ನಡೆದಿದೆ ಅದಕ್ಕೆ ಚುನಾವಣಾ ಸಮಿತಿ ಇದೆ ಆ ಚುನಾವಣಾ ಸಮಿತಿ ಟಿಕೆಟ್ ಬಗ್ಗೆ ನಿರ್ಣಯ ಮಾಡುತ್ತೆ ನಾವು ಇಲ್ಲಿಂದ ರೆಕಮೆಂಡ್ ಮಾಡೋದಷ್ಟೇ ರಾಜ್ಯದ ಜವಾಬ್ದಾರಿ ಅಂತಿಮ ನಿರ್ಣಯವನ್ನು ಪಾರ್ಲಿಮೆಂಟರಿ ಬೋರ್ಡ್ ತೆಗೆದುಕೊಳ್ಳುತ್ತೆ ಗೆಲ್ಲುವ ಸಾಧ್ಯತೆ ಇರುವವರ ಶಾರ್ಟ್ ಲಿಸ್ಟನ್ನು ಈಗಾಗಲೇ ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲಿ ಸರ್ವೆ ರಿಪೋರ್ಟ್ನ ಆಧರಿಸಿ ಇಂಟರ್ನಲ್ ಸರ್ವೆ ಮತ್ತು ಎಕ್ಸ್ಟರ್ನಲ್ ಸರ್ವೆ ಸಂಘಟನೆ ಒಳಗಡೆಯ ರಿಪೋರ್ಟು ಹೊರಗಡೆಯ ಜನಾಭಿಪ್ರಾಯವನ್ನು ಆಧರಿಸಿ ಶಾರ್ಟ್ ಲಿಸ್ಟ್ ಮಾಡಿದ್ದೇವೆ ಅದನ್ನು ಚುನಾವಣಾ ಸಮಿತಿ ಚರ್ಚೆ ಮಾಡಿ ಚುನಾವಣೆ ಡಿಕ್ಲೇರ್ ಆದಮೇಲೆ ಅದಕ್ಕೆ ಸಂಬಂಧಪಟ್ಟಂಥ ಕೆಲಸವನ್ನು ಮಾಡುತ್ತೆ ವಿಥೌಟ್ ಕ್ಯಾಂಡಿಡೇಟು ಎಲೆಕ್ಷನ್ ಫೇಸ್ ಮಾಡೋ ಪ್ರಶ್ನೆನೇ ಇಲ್ಲ ವಿತ್ ಕ್ಯಾಂಡಿಡೇಟೇ ಎಲೆಕ್ಷನ್ ಫೇಸ್ ಮಾಡಿ